ಅಮೋಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಕುಟುಂಬ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಜೊತೆಗೂಡಿ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಆಯುಧ ಪೂಜೆಯನ್ನು ನೆರವೇರಿಸಿದ್ದಾರೆ ಬೆಂಗಳೂರಿನಲ್ಲಿ ಕಚೇರಿಗಳ ಸಂಕೀರ್ಣ ಮತ್ತು ತಮ್ಮ ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದ ಆಯುಧ ಪೂಜೆಯಲ್ಲಿ ಭಾಗವಹಿಸಿದರು ಕಚೇರಿ ಮತ್ತು ವಾಹನಗಳ ಪೂಜೆ ನೆರವೇರಿಸಿದ ಟಿಬಿಜೆ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಅವರ ಪತ್ನಿ ನಿರ್ಮಲಾ ಅವರ ಕಚೇರಿ ಮತ್ತು ಸ್ವಗೃಹದ ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಯಚೂರು ಜಿಲ್ಲೆ ಮಾನ್ವಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಒತ್ತಡದ ಬದುಕಿನ ಮಧ್ಯೆಯಲ್ಲಿಯೂ ವರ್ಷಕ್ಕೆ ಒಮ್ಮೆ ಬರುವ ವಿಜಯದಶಮಿ ಹಬ್ಬದ ನಿಮಿತ್ತ ಆಯುಧಗಳನ್ನು ಪೂಜೆ ಮಾಡಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮೆರವಣಿಗೆಯನ್ನು ನಡೆಸಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಆಯುಧ ಪೂಜೆಯ ನಿಮಿತ್ತ ಒಂದೇ ಬಣ್ಣದ ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿ ಸಿಬ್ಬಂದಿಗಳೆಲ್ಲರೂ ಬೈಕ್ಗಳಲ್ಲಿ ಖುಷಿ ಹಂಚಿಕೊಂಡು ಮೆರವಣಿಗೆ ಮಾಡುತ್ತಿರುವುದು ನೋಡಿದ್ರೆ ಒಂದು ರೀತಿಯಲ್ಲಿ ಹಬ್ಬಕ್ಕೆ ಮೆರುಗು ತಂದುಕೊಟ್ಟಂತಾಗಿದೆ ಮಾನ್ವಿ ಪಿಐ ವೀರಭದ್ರಯ್ಯ ಹಿರೇಮಠ ಅವರ ವಿನೂತನ ಪ್ರಯೋಗದಿಂದ ಸಿಬ್ಬಂದಿಗಳೆಲ್ಲರೂ ಉಡುಗೆ ತೊಟ್ಟು ಮಿಂಚಲು ಕಾರಣ ಎಂದು ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ತಿಳಿಸಿದರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ದುರ್ಗಾ ಮಹೇಶ್ವರಿ ಅಮ್ಮನವರನ್ನ ಆನೆ ಅಂಬಾರಿ ಉತ್ಸವ ಮಾಡಲಾಯಿತು ನವರಾತ್ರಿ ಅಂಗವಾಗಿ ತಾಲೂಕಿನ ವಿಜಯಪುರ ಹೋಬಳಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ಆರಾಧ್ಯ ದೇವಿ ದುರ್ಗಾ ಮಹೇಶ್ವರಿ ಅಮ್ಮನವರನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಗಜರಾಜನ ಗಾಂಭೀರ್ಯದಲ್ಲಿ ಅಮ್ಮನವರನ್ನ ಅಂಬಾರಿ ಉತ್ಸವ ಮಾಡುವ ಮೂಲಕ ಭಕ್ತಾದಿಗಳ ಕಣ್ಮನ ಸೆಳೆಯಿತು ಗಡ್ಡದ ನಾಯಕನಹಳ್ಳಿ ಗ್ರಾಮದ ದುರ್ಗಾ ಮಹೇಶ್ವರಿ ದೇವಾಲಯದ ಧರ್ಮದರ್ಶಿ ಹಾಗೂ ಪ್ರಧಾನ ಅರ್ಚಕ ನಾಗರಾಜಪ್ಪ ಸ್ವಾಮಿ ಮಾತನಾಡಿ ಮುಂಜಾನೆಯಿಂದ ಗೋಪೂಜೆ ಕಳಸಾ ಪೂಜೆ ಪುಣ್ಯಾಹ ಚಂಡಿ ಹೋಮ ಗಣಪತಿ ಹೋಮ ಅಂಬಾರಿ ಉತ್ಸವ ಮಧ್ಯಾಹ್ನ ಪ್ರಾರಂಭವಾಗಿ ಸಂಜೆವರೆಗೂ ಗ್ರಾಮದ ರಾಜಬೀದಿಗಳಲ್ಲಿ ಅಮ್ಮನವರನ್ನ ಹೊತ್ತು ಸಂಚರಿಸಿತು ನಂತರ ಪಲ್ಲಕ್ಕಿ ಉತ್ಸವ ಹಾಗೂ ಕಲಾತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದೆ ಅಂತ ತಿಳಿಸಿದ್ರು ಪೂಜೆ ಪುಣ್ಯಾಹ ಗಣಪ ಪೂಜೆ ಸಪ್ತಶತಿ ಪಾರಾಯಣ ಸಪ್ತಶತಿ ಚಂಡಿ ಹೋಮ ಗಣಪತಿ ಹೋಮ ಮತ್ತೆ ಅಭಿಷೇಕ ಮಹಾಮಂಗಳಾರತಿ ಪ್ರಸಾದ ಅಂಬಾರಿ ಉತ್ಸವ ಎಷ್ಟೊತ್ತು ಅಂಬಾರಿ ಉತ್ಸವ ಒಂದು ಗಂಟೆಗೆ ಸ್ಟಾರ್ಟ್ ಆಯಿತು ಒಂದು ಗಂಟೆಗೆ ಚಾಲನೆ ಆಗಿಬಿಟ್ಟು ಎಷ್ಟೊತ್ತು ಮುಗಿಯಿತು ಸಮಯ ಪ್ರದೀಪ್ ಈಶ್ವರ್ ಚಾಲನೆ ಮಾಡಿದ್ರು ಹಾಂ ಈಗೇನು ಐದು ಗಂಟೆಗೆ ಮುಗಿತು ಐದು ಗಂಟೆಗೆ ಮುಗೀತಾ ಅಂಬಾರಿ ಉತ್ಸವ ನಾಳೆ ಏನು ಕಾರ್ಯಕ್ರಮ ಇದೆ ಸಮಯ ನಾಳೆ ಮತ್ತೆ ಬೆಳಗ್ಗೆ ಗೋಪೂಜೆ ತಾಗಿಂದ ಹಿಡಿದು ಕಳಸ ಪೂಜೆ ತಾಗಿಂದ ಹಿಡಿದು ಮತ್ತೆ ಲಲಿತ ಸಹಸ್ರನಾಮ ಪಾರಾಯಣ ಲಲಿತ ಸಹಸ್ರನಾಮ ಹೋಮ ಹೋಮ ನೋಡಿ ಇರ್ತದೆ ಮತ್ತೆ ಮೃತ್ಯುಂಜಯ ಹೋಮ ಗಣಪತಿ ಹೋಮ ನಾಳೆ ಹೋಮ ಆದಮೇಲೆ ಪಂಚಾಮೃತ ಅಭಿಷೇಕ ಮತ್ತೆ ವಿಶೇಷ ಅಲಂಕಾರ ಪ್ರಸಾದ ವಿನಿಯೋಗ ಮತ್ತೆ ಪಲ್ಲಕ್ಕಿ ಉತ್ಸವ ವಿಶೇಷ ನೃತ್ಯ ತಂಡಗಳಿಂದ ಪಲ್ಲಕ್ಕಿ ಉತ್ಸವ ಇದೆ ನವರಾತ್ರಿ ದಿನಗಳಲ್ಲಿ ಇಲ್ಲಿನ ವಿಶೇಷವಾಗಿ ಬಂದ ಭಕ್ತಾದಿಗಳಿಗೆ ವಸ್ತ್ರದಾನ ಮತ್ತು ಪ್ರತಿದಿನ ಅನ್ನ ಸಂತರ್ಪಣೆ ಹಾಗೂ ಹಲವು ಬಗೆಯ ಪೂಜೆ ಅಮ್ಮನವರಿಗೆ ಹೂವಿನ ಅಲಂಕಾರ ಮಾಡಲಾಗುತ್ತಿತ್ತು ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ
ರೈತರ ಪರ ಯಾವುದೇ ಯೋಜನೆಗಳು ಬರ್ತಿಲ್ಲ ರೈತರ ಬದುಕು ನಡೆಸುವುದು ದುಸ್ತರವಾಗಿದೆ ಅಂತ ಬೆಳಗಾವಿ ಜಿಲ್ಲೆ ಕಾಗವಾಡ ಕ್ಷೇತ್ರದ ತವಂಶಿ ಗ್ರಾಮದಲ್ಲಿ ಶಾಸಕ ರಾಜು ಕಾಗೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ತವಂಶಿ ಗ್ರಾಮದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಹರಿಹಾಯ್ದಿದ್ದು ರೈತರು ಒಂದು ವರ್ಷ ಬೆಳೆಗಳನ್ನು ಬೆಳೆಯುವುದನ್ನು ಬಿಟ್ಟರೆ ನೀವೇನು ತಿಂತೀರಿ ನಿಮ್ಮ ಬಳಿ ರೊಕ್ಕ ಬಂಗಾರ ಬೆಳ್ಳಿ ಸಾಕಷ್ಟು ಇರಬಹುದು ಆದರೆ ಅದನ್ನು ತಿನ್ನೋಕ್ಕಾಗುತ್ತಾ ಮೊದಲು ರೈತರನ್ನು ಬದುಕಿಸುವ ಕೆಲಸ ಮಾಡಿ ರೈತರು ಬದುಕಿದರೆ ಮಾತ್ರ ಈ ದೇಶ ಪ್ರಗತಿ ಹೊಂದಲು ಸಾಧ್ಯ ಕಳೆದ ಒಂದು ವರ್ಷದಿಂದ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ ಎಂದು ಅನುದಾನ ನೀಡಿದ ಸ್ವಪಕ್ಷೀಯ ಸಚಿವರ ವಿರುದ್ಧ ರಾಜು ಕಾಗೆ ಗರಂ ಆಗಿದ್ದಾರೆ ಇದನ್ನ ಅರ್ಥ ಮಾಡ್ಕೊಂಡು ನೀವು ಏನ್ ಸುಳ್ಳು ನಾಟ್ಯ ಮಾಡ್ಕೊಳ್ಳಿ ನಾವ್ ಒಂದ್ ವರ್ಷ ದುಡಿದ್ಬಿಟ್ಟು ಜ್ವಾಳ ಬೆಳೆಯಲಿಲ್ಲ ಗೋಧಿ ಬೆಳೆಯಲಿಲ್ಲ ಕಡ್ಡೆ ಬೆಳೆಯಲಿಲ್ಲ ಅಕ್ಕಿ ಬೆಳೆಯಲಿಲ್ಲ ಗೋಧಿ ಬೆಳೆಯಲಿಲ್ಲ ಭತ್ತ ಬೆಳೆಯಲಿಲ್ಲ ಅಂದ್ರೆ ಏನ್ ತಿನ್ನೋ ನಮ್ಮ ದೇಶ ಏನ್ ರೊಕ್ಕ ಸಾಕಷ್ಟು ಬಲ್ಲಿ ಬಂದಾರೆ ವಜ್ರ ಮುತ್ತರು ಅರ್ಥದ ಬದುಕಾಗ ರೈತರನ್ನು ಮೊದಲು ಬಲ್ಲಿ ಬದುಕಿಸರಿ ರೈತರು ಬದುಕಿದಾಗ ಮಾತ್ರ ಈ ದೇಶ ಒಂದು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಒಂದು ವರ್ಷದಿಂದ ನನ್ನ ಗೋಳ ಇದು ಹೇಗೆ ವಿಧಾನಸೌಧದಿಂದ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಸರ್ ನೀ ಯಾಕೆ ಆತ್ಮಹತ್ಯೆ ಮಾಡ್ಕೊತೀವಿ ಮಾಡ್ತೀವಲ್ಲ ಕೆಲಸ ಹಾಕಿ ನಮಗೆ ಉತ್ತರವನ್ನು ಪಡೆದಂತ ಮಂತ್ರಿಗಳಿದ್ದಾರೆ ನಾನೇನು ಖಾಲಿ ಕೊಟ್ಟಿಲ್ಲ ಅಲ್ಲಿ ಹೋಗಿ ಅಂತ ಚೇಣಿ ಮಾಡ್ಲಾಗತ್ತಿಲ್ಲ ಕೂಳು ತಿನ್ನಾಗೆಲ್ಲ ನಾವು ಅಲ್ಲಿ ಹೋಗಿ ಒಂದೊಂದು ದಿವಸ ಆದ್ರೆ ಇಲ್ಲಿಯ ನಿಮ್ಮ ಕಷ್ಟ ಸುಖಗಳು ನಾನು ಏನು ತಿಳ್ತಾ ಇದ್ದೀವಿ ಆದ್ರೂ ನಮಗೆ ಸರ್ಕಾರದವರು ಸ್ಪಂದನೆ ಮಾಡ್ತಾ ಇಲ್ಲ ಬರೀರಿ ಏನಾಗುತ್ತೆ ತನ್ನ ರಜೆ ಮುಂದೆ ಬಾರದು ಯಾರಕ್ಕಾಗಿ ನಾವು ಎಂಎಲ್ಎ ಇರಬೇಕಾದ್ರೆ ಯಾರಕ್ಕಾಗಿ ನಾವು ಅಧಿಕಾರ ಇರಬೇಕು ಆಡಳಿತ ಪಕ್ಷದಲ್ಲಿದ್ದೇವೆ ಈ ಆಡಳಿತ ಪಕ್ಷದ ಶಾಸಕನಾಗಿ ನಾನು ಅಸಹಾಯಲ್ಲರಿ ಹೇಳ್ತಾ ಇದ್ದೇನೆ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ವ್ಯವಸ್ಥೆಯಲ್ಲಿ ಬದುಕಿದೇವು ಬಹಳ ಮನಸ್ಸಿಗೆ ನೋವು ಆಗ್ತಾ ಇದೆ ನನಗೆ ಅದಕ್ಕಾಗಿ ಬಂಧುಗಳೇ ಏನೇ ಆಗಲಿ ನಾವು ಅದು ಇದಕ್ಕೆ ಕೆಲಸ ಒಂದು ಸಂಶಯಾಸ್ಪದ ಆಗ್ತಾ ಇದೆ ಈ ಕೆಲಸ ಮಾಡಬೇಕು ಕೆಲವೇ ನನ್ನ ಹಿತಾಸಕ್ತಿಗಳು ಕಣ್ಣು ಕಾಣದ ಹಿತಾಸಕ್ತಿಗಳು ನನಗೆ ಅಜಿತಾಗಿ ಹೆಸರು ಬಂದೈತಿ ಅದಿಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೀ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ